ಒಂದು ಉಪನ್ಯಾಸ ಅಥವಾ ಪ್ರಾತ್ಯಕ್ಷಿಕೆ ಇದಕ್ಕೊಂದು ಅವಕಾಶ ಮಾಡಿಕೊಟ್ಟ ವಿದ್ವಾನ್ ಸುಧೀಂದ್ರ ಅವರಿಗೆ ಮೊದಲು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಇದು ಈ ಪಲ್ಲವಿಗಳ ಬಗ್ಗೆ ಒಂದು ಅಪ್ರಾತ್ಯಕ್ಷಿಕೆ. ಏನಪ್ಪ ಅಂದರೆ ಪಲ್ಲವಿಗಳಲ್ಲಿ ಇವತ್ತು ನಾನು ಮಾಡೋದು ಅಂತಿಮ ತೀರ್ಮಾನವೇನಲ್ಲ. ನಾನು ಬುದ್ಧಿ ತಿಳಿದಾಗಲಿಂದ ಪಲ್ಲವಿ ಕಲಿಬೇಕು ಅಂತ ಒಂದು ಆಸೆಯಲ್ಲಿ ನಮ್ಮ ತಂದೆಯವರಾದ ಸಂಗೀತ ಕಲಾನಿಧಿ ಡಾಕ್ಟರ್ ದೊರಸ್ವಾಮಯ್ಯಂಗಾರವರ ಶಿಕ್ಷಣದಲ್ಲಿ ಏನೇನು ಕಲಿತಿದ್ದು, ಅವರು ನುಡಿಸ್ತಾ ಇದ್ದಿದ್ದು, ಅವರು ಯಾರ್ಯಾರನ್ನ ಕೇಳಬೇಕು ಎಲ್ಲ ಸಂಗೀತಗಳನ್ನ ಅಂತ ಹೇಳ್ತಿದ್ರು, ಅದನ್ನೆಲ್ಲ ಹೋಗಿ ಕೇಳ್ತಾ ಇದ್ದಾಗ ನನ್ನ ಜ್ಞಾನ ಬೆಳೆಯೋದಕ್ಕೆ ಯಾವುದ್ಯಾವುದು ಅವಕಾಶ ಆಯಿತು, ಯಾವ ಕಚೇರಿಗಳು, ಯಾವ ಮಹಾನುಭಾವರುಗಳು, ಅವ್ರಿಗೆಲ್ಲ ಒಂದು ಟ್ರಿಬ್ಯೂಟ್ ಕೊಡಬೇಕು ಅಂತ ಒಂದು ಮಾಡಿಕೊಂಡು ಮಾಡಿದೆ. ಇದನ್ನು ಒಂದು ಎರಡು ಮೂರು ಕಡೆ ಮಾಡಿದ್ದೀನಿ. ಜನ ಇಷ್ಟಪಟ್ಟು ಮಾಡಿ ಮಾಡಿ ಅನ್ನೋರು ಅದೇ ಥರ ಸುದಿ ಇವತ್ತು ಹೇಳಿದ್ದಾರೆ. ಅಂದರೆ ಈ ನಾನು ಕೇಳಿದ ಪಲ್ಲವಿಗಳು, ಇದನ್ನು ಅನೇಕ ಜನ ವಿದ್ವಾಂಸರುಗಳು ಇಲ್ಲಿ ನೆರೆದಿರೋರು ಕೇಳಿರೋರು ಇರ್ಬೋದು, ಶ್ರೀಭೂಷಣಂ ರಾಜಾರಾವ್ ಬೇಕಾದಷ್ಟು ಕೇಳಿರ್ಬೋದು ಇದನ್ನೆಲ್ಲ. ಏನಂದರೆ ನಮಗೆ ಆಶ್ಚರ್ಯ ಆಯಿತು ಅವಾಗ ಪಲ್ಲವಿ ಅದನ್ನು ಕೇಳಿದಾಗ, ನಮಗೆ ಒಂದು ರೋಮಾಂಚನ ಆಯಿತು, ಹೀಗೆಲ್ಲ ಆಗ್ಬೋದಾ ಅಂತ. ಆ ಪಲ್ಲವಿಗಳನ್ನ ಇವತ್ತು ಹಾಡಿ ತೋರಿಸ್ತೀನಿ. ಕೆಲವರು ಪಲ್ಲವಿಗಳನ್ನ ಪ್ರಸ್ತುತಪಡಿಸ್ತಿದ್ದ ರೀತಿಯೇ ಭ್ರಮೆ ಬರುವಂಥದ್ದು. ಆದರೆ ಇವತ್ತು ನೆನೆಸ್ಕೊಂಡು ನೋಡಿದ್ರೆ ಈ ಹೆಣ್ಮಗಳು ಅನಗ ಇವರೆಲ್ಲ ಕಂಡನಡೆ ಪಲ್ಲವಿ ಎಲ್ಲ ನುಡಿಸ್ತಾರೆ ಅಂದರೆ ಎಷ್ಟು ಇವಾಗ ಬೆಳೆದುಬಿಟ್ಟಿದೆ ಅನ್ನೋದು ಒಂದು ನಮಗೆ ಮನವರಿಕೆ ಆಗುತ್ತೆ. ಆದರೂ ಒಂದು ಲೌಕಿಕ ದೃಷ್ಟಿಯಿಂದ ಅವರುಗಳೆಲ್ಲ ಅವತ್ತಷ್ಟು ಮಾಡದೆ ಹೋಗಿದ್ದಿದ್ರೆ ಇವರುಗಳು ಇವತ್ತಿಷ್ಟು ನುಡಿಸೋಕ್ಕಾಗ್ತಾ ಇರಲಿಲ್ಲ, ನಾವು ಅಷ್ಟೇ ಹಾಡೋಕ್ಕಾಗ್ತಾ ಇರಲಿಲ್ಲ. ಇದನ್ನು ಅವರುಗಳಿಗೆ ಒಂದು ಗೌರವ ಸಮರ್ಪಣೆಯಾಗಿ ನಾನು ಇದನ್ನು ಮಾಡ್ತಾ ಇದ್ದೀನಿ. ನಾನು ಒಂದು ಆದಷ್ಟು ಕ್ರೋನೊಲಾಜಿಕಲ್ ಆರ್ಡ್ರಲ್ಲಿ ಬರ್ತಿದ್ದೀನಿ. ಮೊದಲನೇ ಪಲ್ಲವಿ ವೀಣೆ ಶೇಷಣ್ಣವರು ನುಡಿಸ್ತಾ ಇದ್ದಂಥ ಪಲ್ಲವಿ. ಸಾಮಾನ್ಯವಾಗಿ ಅವರು ಆದಿತಾಳದಲ್ಲಿ ನುಡಿಸೋರಂತೆ ಯಾವಾಗಲೂ. ಸಾಮಿನಿನ್ನೇ ಕೋರಿ ಶ್ರೀಮೃಷ್ಣಮ್ ಅವರು ಇಲ್ಲಿ ಬಂದರೆ ಚೆನ್ನಾಗಿರುತ್ತೆ ಸರ್, ನಿಮ್ಮ ಮಕ್ಕ ನೋಡ್ಕೊಂಡು ಮಾತಾಡ್ಬೋದು. ಹೌದಾ? ಓಕೆ ಸರಿ. ಸಾಮಾನ್ಯವಾಗಿ ಅವರು ಸಾಮಿನಿನ್ನೇ ಕೋರಿ ಇವ್ ನಾನೂರ ಸಾಮಿನಿ ಸಾಮಿನಿನ್ನೇ ಕೋರಿ ಯುನೂರ ಸಾಮಿ ನಿನ್ನೇ ಕೋರಿ. ಇದು ಸಿಂಪಲ್ಲು ಅಂದರೆ ಚಿತ್ರ ವಿಚಿತ್ರವಾಗಿ ನೆರವಲ್ಲು ಸ್ವರಗಳು ಆ ದಾಟ ಸ್ವರ ಪ್ರಯೋಗ ಎಲ್ಲ ಮಾಡಿ ಜನಗಳನ್ನ ರಂಜಿಸ್ತಾ ಇದ್ರು. ಆಗ ಅವರ ಹತ್ತಿರದ ಸ್ನೇಹಿತರು ಏನಾದರೂ ವಿಶೇಷವಾಗಿ ನುಡಿಸಿ ಗುರುಗಳೇ ಅಂತ ಹೇಳೋರಂತೆ. ಆವಾಗ ಏನರೋ ಯಾಕ್ರೋ ಪಲ್ಲವಿಗೆ ಬಡ್ಕೋತೀರ ಸುಮ್ಮನೆ, ಯಾವ ಇದು ವಿಷಯ ಇದು ಹಾಯಾಗಿ ನೆರವಲ್ ಮಾಡೋ ಪಲ್ಲವಿ ನುಡಿಸ್ತೀನಿ ಕೇಳರು ಅಂದರೆ ಅವರು ಬಲವಂತ ಮಾಡೋರಂತೆ. ಆಗ ಅವರು ನುಡಿಸ್ತಾ ಇದ್ದಿದ್ದ ಪಲ್ಲವಿ ತೋಡಿ ರಾಗದಲ್ಲಿ ಮಿಶ್ರ ಜಂಪೆ ಎರಡು ಕಡೆ ಇದನ್ನು ಅವರು ನುಡಿಸ್ತಾ ಇದ್ರು ಅಂತ. ಇದನ್ನು ಆಮೇಲೆ ನಮ್ಮ ತಂದೆ ನನಗೆ ಹಾಡಿ ತೋರಿಸೋರು ನುಡಿಸಿ ತೋರಿಸೋರು. ಇದನ್ನು ಪ್ರಸ್ತುತಪಡಿಸ್ತೀನಿ. ಈ ಪಲ್ಲವಿ ಚೆನ್ನಕೇಶವಯ್ಯನವರು ರಾಗಾತಾನ ಪಲ್ಲವಿ ಪದ್ಧತಿ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ವಿದ್ವಾನ್ ಚೆನ್ನಕೇಶವಯ್ಯನವರು. ಆ ಪುಸ್ತಕದಲ್ಲಿ ಇದೆ ಇದು. ಮಿಶ್ರ ಜಂಪೆ ಎರಡು ಕಡೆ, ಅತೀತದಲ್ಲಿ ಎಡಪು. ಚಕ್ಕನೆ ಸಾಯಮಿಕೀದಿ ಮಂಚಿ ಸಮಯ ಮೋರ ನೇಡು ಚಕನಿ ಸಾಗಮಿಕೀದಿ ಮಂಚಿ ಸಮಯ ಮೋರ ನೇಡು ಚಕನಿ ಸಾಗಮಿಕೀದಿ ಮಂಚಿ ಸಮಯ ಮೋರ ನೇಡು ಚಕನಿ ಸಾ
ಮಿಕ್ಕಿ ದೀ ಮಿ ಸಮಯ ಮೋರ ನೇಡೋ ಚಕ್ಕನಿ ಸಮಿಕಿ ದೀ ಸಮಯ ಮೋರ. ಇದು ಆಮೇಲೆ ಮೈಸೂರಲ್ಲಿ ಅರ್ಧಿಯಿಂದ ಮೂರು ಕಾಲ ಮಾಡೋರು, ಎಡಪಿಂದ ಮೂರು ಕಾಲ ಮಾಡ್ತಾ ಇರೋದು ಈ ಕಡೆ ತಂಜಾವೂರು ಸಂಪ್ರದಾಯ. ಮೈಸೂರು ಸಂಪ್ರದಾಯದಲ್ಲಿ ಅರ್ಧಿಯಿಂದ ಮಾಡೋರು. ಚಕ್ಕನಿ ಸಮಿಕಿ ದೀ ಮಗಿ ಸಮಯ ಮೋರ ನೇಡು ಚಕ್ಕನಿ ಸಮಿಕಿ ಈ ಮಗಿ ಸಮಯ ಮೋರ. ಇನ್ನೊಂದು ಸತಿ ಚಕ್ಕರ ನೇಡು ಚಕ್ಕನಿ ಸಮಿಕಿ ದೀ ಮಗಿ ಸಮಯ ಮೋರ 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 ನೇಡು ಚಕ್ಕನಿ ಸಮಿಕಿ ದೀ ಮಗಿ ಸಮಯ ಮೋರ. ಇದು ಅವರು ನುಡಿಸ್ತಾ ಇದ್ದಿದ್ದ ಪಲ್ಲವಿ. ಮುಂದೆ ಎರಡನೇದು ಸಂಗೀತ ಕಲಾನಿಧಿ ವಾಸುದೇವಾಚಾರ್ಯವರು ಕಾಂಬೋದಿನಲ್ಲಿ ಹಾಡ್ತಾ ಇದ್ದ ಪಲ್ಲವಿ ನಾಲ್ಕಳೆ ಏಲರ ನಾಥೋ ಚಲಮು ಜೈ ಸೇವು ಶ್ರೀಕೃಷ್ಣ. ಇದನ್ನು ಅವರು ಪಟ್ಟಣಂ ಸುಬ್ರಹ್ಮಣ್ಯರ ಅಯ್ಯರವರ ಹತ್ರ ಅಭ್ಯಾಸ ಮಾಡ್ತಾ ಇದ್ದಾಗ ಮಹಾರಾಜರು ಅವ್ರನ್ನ ಕಳಿಸಿದ್ರಂತೆ ಶಿಷ್ಯವೃತ್ತಿಗೆ. ಅಲ್ಲಿ ತಿರುಕೋಡಿ ಕಾವಲ್ ಕೃಷ್ಣಯ್ಯರವರು ಈ ಪಲ್ಲವಿನ ನುಡಿಸೋದನ್ನು ಕೇಳಿ ಅವರು ನಮ್ಮ ತಂದೆಯವ್ರಿಗೆ ಹೇಳಿ ನಮ್ಮ ತಂದೆಯವರು ನನಗೆ ಇದನ್ನು ಹೇಳಿದರು. ನಾಲ್ಕಳೆ ಮುಕ್ಕಾಲು ಎಡಪು ಇದೆಲ್ಲ ನೆರವಲ್ ಪಲ್ಲವಿಗಳು. ವಾಸುದೇವಾಚಾರ್ಯರು ಯಾವತ್ತೂ ಮೂರು ಕಾಲಕ್ಕೆ ಹೋದವರಲ್ಲ ಅಂತ ಹೇಳೋರು. ಏನಿದ್ರು ನೆರವಲ್ ಮಾಡ್ತಾಯಿದ್ರು. ಆ ಪಲ್ಲವಿನ ಪ್ರಸ್ತುತಪಡಿಸ್ತೀನಿ. ಚಲಮು ಜೈಸೆ ಪೂರ ಶ್ರೀ ಕೃಷ್ಣ ಲರ ನಾಥೋ ಚಲಮು
ಜೇಸೆ ಓರ ಶ್ರೀ ಕೃಷ್ಣ ಯೇ ಲರ ನೋ ಚಲ ಜೈಸೆ ಊರಂಗ ಶ್ರೀ ಕೃಷ್ಣ ಯೇ ಲ ತೋ ಚಲ ಜೈಸೆ ಶ್ರೀ ಕೃಷ್ಣ ಯೇ ಲ ತೋ ಚಲ ಜೈಸೆ ಪೂರ ಶ್ರೀ ಕೃಷ್ಣ ಯೇ ಲರ ನ ತೋ ಚಲ ಇದು ತುಂಬ ಭಾವವಾಗಿ ನೆರವಲು ಮಾಡುವಂಥ ಪಲ್ವೆಗಳು. ಇದನ್ನೇ ಅವರು ತ್ರಿಕಾಲಕ್ಕೆಲ್ಲ ಹೋಗ್ತಾ ಇರಲಿಲ್ಲ. ಇದು ಅವರದು ತಿರುಕೋಡಿ ಕಾವಲ್ ಕೃಷ್ಣಯ್ಯರಿಂದ ಅವರು ಇದನ್ನು ಕಲಿತೆ ಅಂತ ಹೇಳೋರಂತೆ. ತಿರುಕೋಡಿ ಕಾವಲ್ ಕೃಷ್ಣಯ್ಯರು ರಾಜಾರವ್ರಿಗೆ ಜ್ಞಾಪಕ ಇರ್ಬೋದು. ಇದು ನೆನರಿಂಚಿನಾನು ಚಿಟ್ಟೆ ಸ್ವರನ ಅವರೇ ಮಾಡಿರೋದು. ದ ನಿಜ ನಿಧ ನಿ ಬಮ ಗಮರಿ ಗಮಪನಿ ಅದನ್ನು ತಿರುಕೋಡಿ ಕಾವಲ್ ಕೃಷ್ಣಯ್ಯರು ಮಾಡಿದ್ದು ಅಂತ. ಮುಂದೆ ಕಾರೆಕುಡಿ ಬ್ರದರ್ಸ್ ಇದನ್ನು ನಮ್ಮ ತಂದೆ ನೇರವಾಗಿ ಅವರುಗಳು ನುಡಿಸ್ತಾ ಇದ್ದಾಗ ಕೇಳಿದ್ದಾರೆ. ಲಯದಲ್ಲಿ ಬಹಳ ಅವರಿಗೆ ಪರಿಶ್ರಮ. ಅದರಲ್ಲಿ ದೊಡ್ಡವರು ತುಂಬ ಅಸಾಧ್ಯವಾದ ಲಯಜ್ಞಾನ, ಕಾಲಪ್ರಮಾಣ ಶುದ್ಧ ಅಂತ ಹೇಳೋರು. ಅವರು ಅವ್ರ ಕಚೇರಿಗೆ ಬರಬೇಕಾದ್ರೆ ಒಬ್ಬರು ಗಣೇಶಯ್ಯರಂತ ಒಬ್ಬರನ್ನ ತಾಳ ಹಾಕಕ್ಕೆ ಕರ್ಕೊಂಬರೋರು ಅಂತ ಹೇಳ್ತಾ ಇದ್ರು. ಅವ್ರು ಎಷ್ಟು ಚೆನ್ನಾಗಿ ತಾಳ ಹಾಕ್ತಾಯಿದ್ರು ಅಂದರೆ ಯಾರೋ ಅವ್ರಿಗೆ ಒಂದು ಬೆಳ್ಳಿ ತೋಡಕ್ಕೆ ಬೇರೆ ಕೊಡಿಸಿದ್ರಂತೆ ಕೈ. ಈ ಕಾರೆಕುಡಿ ಬ್ರದರ್ಸು ಅದರಲ್ಲಿ ದೊಡ್ಡವರು ಈ ಶೋಭಿಲ್ಲು ಆಮೇಲೆ ವಸಂತ ರಾಗದ ಕೀರ್ತನೆಗಳಿಗೆ ಅವರು ಚಿಟ್ಟೆ ಸ್ವರ ಮಾಡಿದ್ದಾರೆ. ಸಮಗಮ್ಮ ದನಿ 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 ಅದು ಅವರು ದೊಡ್ಡವರು ಸುಬ್ರಹ್ಮಯ್ಯರವರು ಮಾಡಿದ ಚಿಟ್ಟೆ ಸ್ವರ. ಅವರು ಮೋಹನ ರಾಗದಲ್ಲಿ ಚತುಶ್ರ ರೂಪಕ ಖಂಡನಡೆ ಇದರಲ್ಲಿ ಪಲ್ವಿ ನುಡಿಸ್ತಾ ಇದ್ದರು. ನಮ್ಮ ತಂದೆ ಕೇಳಿದ್ದಾರೆ ದಕ್ಷಿಣಾಮೂರ್ತಿ ಪಿಳ್ಳೆಯವರ ಮೃದಂಗದಲ್ಲಿ. ಪಲುಕ ವೇ ಪತಿತ ಪಾವನಿ ನೀವು ಪಲುಕ ವೇ ಪತಿತ ಪಾವನಿ ನೀವು ಚಿನ್ನರಿ ಚಿಲುಕವೆಂಬಲುಕವೇ ಪತಿತ ಪಾವನಿ ನೀವು ಚಿನ್ನರಿ ಚಿಲುಕವೆಂಬಲ ಪಲುಕವೇ ಪತಿತ ಪಾವನಿ ನೀವು ಚಿನ್ನರಿ ಚಿಲುಕವೆಂಬಲುಕವೇ ಪತಿತ ಪಾವನಿ ನೀವು ಚಿನ್ನರಿ ಚಿಲುಕವೆಂಬಲುಕವೇ ಪತಿತ ಪಾವನಿ ನೀವು ಚಿನ್ನರಿ ಚಿಲುಕವೆಂಬ ಪಲುಕವೇ ಪತಿತ ಪಾವನಿ ನೀವು ಚಿನ್ನರಿ ಚಿಲುಕವೆಂಬ ಪಲುಕವೇ ಪತಿತ ಪಾವನಿ ನೀವು. ಇದು ಇದು ತ್ರಿಕಾಲ ಮಾಡೋರು, ಸ್ವರವಿನ್ಯಾಸ ಎಲ್ಲ ಮಾಡೋರು.
ನಾನು ಬೇರೆ ಖಂಡನೆಡ ಪಲ್ಲವಿಗಳಿಂದ ಇದನ್ನು ತ್ರಿಕಾಲ ಮಾಡಲ್ಲ. ಇದೇ ಸಂದರ್ಭಗಳಲ್ಲಿ ಆಲತ್ತೂರು ಶ್ರೀನಿವಾಸ ಅಯ್ಯರವರು ನಮ್ಮ ತಂದೆ ಹತ್ರ ಒಂದು ಯಾವುದೋ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದಾಗ ಮಳವರಾಯನ ಹಿಂಡಲ್ ಸುಬ್ರಹ್ಮ ಭಾಗವತರ ವಿಷಯ ಬಂತಂತೆ. ಆಗ ಅವರು ಅವ್ರಿಗೆಲ್ಲ ಶಂಕರಾಭರಣನೇ ಬೇಕು, ಭೈರವಿನೇ ಬೇಕು ಅಂತ ದೊಡ್ಡ ರಾಗಗಳೇ ತಗೊಳ್ತಾ ಇರಲಿಲ್ಲ. ಅವರು ಭಾಳ ಯಾವುದು ಎಲಾಬ್ರೇಷನ್ಗೆ ಸಿಗಲ್ವೋ ಆ ಥರದ ರಾಗಗಳು ತೊಗೊಂಡು ಒಂದು ಅರ್ಧ ಗಂಟೆ ರಾಗತಾನ ಪಲ್ವಿ ಮಾಡ್ತಾಯಿದ್ರಂತೆ ಅವರೆಲ್ಲ. ಮಳವರಾಯನಿಂದಲ್ಲಿ ಸುಬ್ರಹ್ಮ ಭಾಗವತರು ಮಾಳ್ವಿ ಹಾಡ್ತಾಯಿದ್ರು, ಉಮಾಭರಣ, ಜಯಂತಶ್ರೀ ಈ ಥರದ ರಾಗಗಳನ್ನ ಹಾಡೋರಂತೆ ಅವರು. ಹಿ ವಾಸ್ ಹೇಲ್ಡ್ ಆಸ್ ಅ ಮ್ಯೂಸಿಷಿಯನ್ಸ್ ಮ್ಯೂಸಿಷಿಯನ್. ಅವರು ಅವರು ಕುಂತಲ್ವರಾಳಿಲಿ ಒಂದು ರಾಗತಾನ ಪಲ್ವಿ ಹಾಡೋರಂತೆ. ಇದು ತಾಳದಲ್ಲಿ ಏನೂ ವಿಶೇಷ ಇಲ್ಲ, ರಾಗನೇ ತುಂಬ ಹೊತ್ತು ಹಾಡೋಕ್ಕಾಗಲ್ಲ, ರಿಪೀಟ್ ಆಗ್ತಾ ಇರತ್ವೆ. ಅದನ್ನು ಅವರು ಸುಮಾರು ಒಂದು ಅರ್ಧ ಗಂಟೆ ಇದನ್ನೆಲ್ಲ ವಿನ್ಯಾಸ ಮಾಡಿ ಜನರನ್ನು ರಂಜಿಸ್ತಾ ಇದ್ರು ಅಂತ ಶ್ರೀನಿವಾಸ ಅಯ್ಯರವರು ನಮ್ಮ ತಂದೆಗೆ ಹೇಳಿದ್ರಂತೆ. ಆ ಪಲ್ವಿಯನ್ನು ಪ್ರಸ್ತುತಪಡಿಸ್ತೀನಿ. ಇದು ತಿಶ್ರ ನಡೆ, ತಿಶ್ರ ತ್ರಿಪುಟ. ನಾ ಮೊರಲು ವಿನ್ನವೇ, ನಾ ಮೊರಲು ವಿನ್ನವೇ, ನಾ ಕಣ್ಣ ತಲ್ಲಿ 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 ನಾ ಮೊರಲು ವಿನ್ನವೇ. ಇದು ಇದರಲ್ಲಿ ಅದು ಡೆವಲಪ್ ಮಾಡೋದು ಕಷ್ಟ. ಆಮೇಲೆ ಇನ್ನೊಂದು ಹೇಳಬೇಕು, ಈ ನೆರವಲ್ಲೂ ಇದೆಲ್ಲ ಈ ಕಲ್ಪನಾ ಸಂಗೀತ ಇದರಲ್ಲಿ ನಾನು ತೋರಿಸ್ತಾ ಇರೋದ್ರಲ್ಲಿ ಇದೆಲ್ಲ ಅವರು ಹೀಗೆ ಆಡ್ತಾ ಇದ್ರು ಅನ್ನೋದು ಗೊತ್ತಿಲ್ಲ ನಮಗೆ. ಆಮೇಲೆ ನನಗೇನು ಸುಲಭವಾಗಿದೆಯೋ ಅದನ್ನು ಮಾಡಿಸ್ತಾ ಇದ್ದೀನಿ ಈ ಲೆಕ್ಚರ್ ಡೆಮಾನ್ಸ್ಟ್ರೇಷನ್ಗೋಸ್ಕರ ಅಷ್ಟೇ. ಇದಾದಮೇಲೆ ನಾನು ನಮ್ಮ ತಂದೆಯವ್ರ ಮನೇಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ಒಂದು ಪಲ್ವಿ ನುಡಿಸೋರು ಕಚೇರಿಗಳಲ್ಲೂ ಇದನ್ನು ನುಡಿಸಿದ್ದಾರೆ. ಎರಡಾವರ್ತದ ಪಲ್ವಿ, ಚಕ್ಕಗ ನೀ ಭಜನ ಜೈಸೇ ವಾರಿಕಿ ತಕ್ಕುವ ಗಲದ ಶ್ರೀರಾಮ ದಿನ ದಿನಮು. ಇದು ಅಷ್ಟೇ ನೆರವಲ್ ಪಲ್ವಿ. ಆಮೇಲೆ ನಾನು ಒಂದು ಕಚೇರಿನಲ್ಲಿ ಶಮ್ಮಂಗುಡಿ ಶ್ರೀನಿವಾಸಯ್ಯರವರು ಹೇಳಿ ಹಾಡಿರೋದನ್ನು ನಾನು ಕೇಳಿದ್ದೀನಿ. ಇದು ವಾದ್ಯದಲ್ಲಿ ನುಡಿಸ್ತಾ ಇರಬೇಕಾದ್ರೆ ಇದು ಮನೆಯಲ್ಲಿ ಮೊದಲನೇ ಆವರ್ತ ಘಾತಕ್ಕೆ ಬರೋದಿಲ್ಲ, ಎಲ್ಲರೂ ಮಧ್ಯಕ್ಕೆ ಬರುತ್ತದು. ಆಮೇಲೆ ನಮ್ಮ ತಂದೆ ಎಲ್ಲ ಪಲ್ವಿ ನುಡಿಸಿದ ಮೇಲೆ ನನಗೆ ಇದು ಅರ್ಥವಾಗಲಿಲ್ಲ ಅಂದಾಗ ಅವರೆಲ್ಲ ವಿವರಿಸಿ ಇದನ್ನು ತೋರಿಸಿದ್ರು, ಎರಡನೇ ಆವರ್ತಕ್ಕೆ ಬರುತ್ತೆ ಅಂತ. ಚಕ್ಕಗನಿ ಭಜನ ಜೈಸೆ ವಾರಿಕಿ ತಕುವ ಭೂಯಿ ಗಲದ ರಮ ದಿನ ದಿನ ಮುಚ್ಚಕ ಗನಿ ಭಜನ ಜೈಸೆ ವಾರಿಕಿ ತಕುವ ಗಲದ ಶ್ರೀ ರಮ ಅನುದಿನ ಮುಚ ಕಗನಿ ಭಜನ ಜೈಸೆ ವಾರಿಕಿ ತಕುವ ಗಲದ ಶ್ರೀ ರಮ ದಿನ ದಿನ ಮುಚ್ಚಕ ಗನಿ ಭಜನ ಜೈಸೆ ವಾರಿಕಿ ತಕುವ ಗಲದ
ಅನುದಿನ ಮೋಚಕ ಗನಿ ವಜನ ಜೈಸೆ ವಾರಿಕಿ ತಕುವಗಲದ ಶ್ರೀ ರಮಾನು ದಿನ ಮುಚ ಕಗನ ಜೈಸೆ ವಾರಿಕಿ ತಕುವಗಲದ ಶ್ರೀ ರಾಮ ದಿನ ದಿನ ಮುಚಕ ಗನಿ ಭಜನ. ಆಮೇಲೆ ಇದರಲ್ಲಿ ಈ ಮೂರು ಕಡೆ ಸ್ವರ ಹಾಕೋರು ಚಕ ಗನಿ ಭಜನ ಗೌಮ ಗಮ ದಪು ಪಮ ಗಮ ಮಾಂ ದಪು ಮಗ ಪಮ ಗಮ ರಿ ಗ ರೈ ಜ ನೈ ಜ ಕ ಗ ನಿ ಭಜನ ದಪು ಮಗ ಮಪ ದಪು ಪಮ ಗಮ ಪಮ ದು ಗಮ ದಪು ಮಗ ರಿ ಪಮ ಗ ರಿ ಉಮ ಗ ರಿ ಗ ರಿ ಸತ ಕುವ ಭುವಿ ಗ ಲ ದ ಗ ರಿ ಜ ನೈ ಜ ರಿ ಗ ಮ ಪ ದ ನಿ ಜ ರಿ ಗ ಮ ಗ ರಿ ಜ ನಿ ದ ಪ ಮ ದಿನ ದಿನ ಮುಚ ಕ ಗನಿ ಭಜನ. ಇದು ಇದಾದಮೇಲೆ ನಾನು ಆಲತ್ತೂರು ಶ್ರೀನಿವಾಸಯ್ಯರವರು ಬ್ರದರ್ಸ್ ಇರಲಿಲ್ಲ. ಆಲತ್ತೂರು ಶ್ರೀನಿವಾಸಯ್ಯರವರು ಸುಮಾರು 75-74 ಇಸ್ವಿನಲ್ಲಿ ರಾಗಾಲಯ ಅಂತ ಒಂದು ಸಭೆ ಮಲ್ಲೇಶ್ವರದಲ್ಲಿ ಸೇವಾ ಸದನದಲ್ಲಿ ಮಾಡೋರು. ಆ ಸಭೆಯಲ್ಲಿ ಖಂಡನಡೆ ಒಂದು ಪಲ್ಲವಿ ಹಾಡಿದ್ರು, ಹೇಮಾವತಿ ರಾಗ ಖಂಡನಡೆ ಖಂಡಜಂಪೆ. ಇದು ಅತೀತದಲ್ಲಿ ಸಮದಿಂದ 3 ಅಕ್ಷರ ಹಿಂದೆ ಎಡಪು. ನೀನು ನೌಮಿತಿ ನೀವೇ ಗತಿ ನೀರಜ ದಳ ನೇಯತ್ರ ಹರೇ ರಾಮ ನೀನು ನೌಮಿತಿ ನೀವೇ ಗತಿ ನೀರಜ ದಳ ನೇಯತ್ರ ಹರೇ ರಾಮ ನೀನು ನೌಮಿತಿ ನೀವೇ ಗತಿ ನೀರಜ ದಳನೇತ್ರ ಹರೇ ರಾಮ ನೀನು ನೌಮಿತಿ ನೀವೇ ಗತಿ ನೀರಜ ದಳನೇತ್ರ ಹರೇ ರಾಮ ನೀನು ನೌಮಿತಿ ನೀವೇ ಗತಿ ನೀರಜ ದಳನೇ ಎತ್ರ ಹರೇ ರಾಮ ನೀನು ನೌಮಿತಿ ನೀವೇ ಗತಿ ನೀರಜ ದಳ ನೇತ್ರ ಹರೇ ರಾಮ ನೀನು ನೌಮಿತಿ ನೀವೇ ಗತಿ ನೀರಜ ದಳ ನೇತ್ರ ಹರೇ ರಾಮ ನೀನು ನೌಮಿತಿ ನೀವೇ ಗತಿ ನೀರಜ ದಳ ನೇತ್ರ ಹರೇ ರಾಮ ನೀನು ನೌಮಿತಿ
ನೀವೇಂಗತಿ ನೀರಜ ದಳನೇತ್ರ ಹರೇ ರಾಮ ನಿನ್ನು ನಮ್ಮಿತಿ 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 ನೀವೇ ನಿನ್ನು ನಮ್ಮಿತಿ ನೀವೇಂಗತಿ ನೀರಜ ದಳನೇತ್ರ ಹರೇ ಹರೇ ರಾಮ ನಿನ್ನು ನಮ್ಮಿತಿ ನೀವೇಂಗತಿ ನೀರಜ ದಳನೇತ್ರ ಅಂದರೆ ಇಷ್ಟು ಮಾಡಿ ಒಂದು ಒಂದು 10 ಸೆಕೆಂಡ್ ನಿಲ್ಲಿಸ್ಬಿಟ್ರು. ಇದು ಸ್ವರ ಪ್ರಸ್ತಾರ ಮಾಡಲಿಲ್ಲ. ಅವ್ರೇನು ಮಾಡಿದ್ರು, ಇದನ್ನು ಈ ಕ್ರಮಕ್ಕೆ ಪ್ರತಿಲೋಮ ತಾಳದ ವೇಗನ ಹೆಚ್ಚಿಸಿದ್ರು. ಆಮೇಲೆ ಪಲ್ವಿನ ಎರಡು ಕಾಲ ಎರಡು ಕೆಳಗಿನ ಕಾಲಕ್ಕೆ ತ್ರಿಕಾಲ ಮಾಡಿದ್ರು. ಎರಡು ಅರ್ಧ ಸ್ಪೀಡು ಕಾಲ್ ಸ್ಪೀಡು ಅಂತ ಅಲ್ಲಿಗೆ ತೊಗೊಂಡೋದ್ರು. ತಕ್ಕ ನಿನ್ನು ನಮ್ಮಿತಿ ನೀವೇ ಗತಿ ನೀರಜ ದಳ ನೇತ್ರ ಹರೇ ರಾಮ ನಿನ್ನು ನಮ್ಮಿತಿ ನೀವೇ ಗತಿ ನೀರಜ ದಳ ನೇತ್ರ ಹರೇ ರಾಮ ನಿನ್ನು ನಮ್ಮಿತಿ ನೀವೇ ಗತಿ ನೀರಜ ದಳ ನೇತ್ರ ಹರೇ ರಾಮಗನಿ ನೋ ಮಿತಿ ನೀವೇ ಗತಿ ನೀರಜ ದಳ ನೇತ್ರ ಹರೇ ರಾಮ ನಿನ್ನು ನಮ್ಮಿತಿ ನೀವೇ ಗತಿ ನೀರಜ ದಳ ನೇತ್ರ. ಇದು ಇಷ್ಟು ಅವರಿಷ್ಟಕ್ಕೆ ನಿಲ್ಲಿಸಲಿಲ್ಲ. ನನಗೆ ಇದೇ ವಿಸ್ಮಯ ಆಗೋಗಿತ್ತು, ಇದು ಏನು ಅಂತ ಅರ್ಥವೂ ಆಗಲಿಲ್ಲ ನನಗೆ. ಆಮೇಲೆ ಮನೇಲಿ ನಮ್ಮ ತಂದೆ ಹತ್ರ ಬಂದು ಎಲ್ಲ ಕೇಳಿ ತಿಳ್ಕೊಂಡೆ. ಅವರು ಇದಕ್ಕೆ ಸ್ವರಪ್ರಸ್ತಾರ ಮಾಡಿದ್ರು, ಮಾಡಿ ರಾಗಮಾಲಿಕೆ ಮಾಡಿದ್ರು. ಇದನ್ನು ನಾನು ಮರೆಯೋಕ್ಕೆ ಆಗಲ್ಲ. ಇದು ನನಗೆ ಇದು ಒಂದು ಈ ಥರದ್ದು ಒಂದು ಸಾಧ್ಯವ ಅಂತ. ನಾವು ವಯಸ್ಸು ಚಿಕ್ಕರು, ಬುದ್ಧಿನೂ ಕಡಿಮೆ ಆವಾಗ, ಇದನ್ನೆಲ್ಲ ನೋಡಿ ಇದೆಲ್ಲ ಸಾಧ್ಯವೇ ಅನ್ನಿಸ್ಬಿಡ್ತು. ಅದನ್ನು ಒಂದು ಸ್ವಲ್ಪ ಪ್ರಸ್ತುತ ಟ್ರೈ ಮಾಡ್ತೀನಿ. ನಿನ್ನು ನಮ್ಮಿತಿ ನೀವೇ ಗತಿ ನೀರಜ ದಳ ನೇತ್ರ ನಿಧಬಮಗರಿಸ ನಿನ್ನು ನಮ್ಮಿತಿ ನೀವೇ ಗತಿ ನೀರಜ ದಳ ನೇತ್ರ ದದನಿ ಪದನಿ ಮಪದನಿ ಗಮ ಪದನಿ ರೇ ಗಮ ಪದನಿ ಸರಿ ಗಮ ಪದನಿ ಸ ನಿಧಪಮ ಗರಿಸ ನಿನ್ನು ನಮ್ಮಿತಿ ನೀವೇ ಗತಿ ನೀರಜ ದಳ ನೇತ್ರ ದ ನಿಧ ಪ ನಿಧ ಪಮ ಗರಿಸ ರೇ ಗಮ ಪದನಿ ಸರಿ ಗರಿಸ ನಿಧ ಗರಿಸ ನಿಧ ರಿಸ ನಿಧ ಪಮ ಗರಿಸ ನಿನ್ನು ನಮ್ಮಿತಿ ನೀವೇ ಗತಿ ನೀರಜ ದಳ ನೇತ್ರ ಸ ಸ ದ ನಿ ಸ ಸ ಪ ದ ನಿ ಸ ಸ ಮ ಪ ದ ನಿ ಸ ಸ ಗ ನಿ ಸ ನಿ ದ ನಿ ಪ್ರಿ ಸ ನಿ ದ ಪ ದ ಸ ನಿ ದ ಪ ಮ ಪ ಪ ಮ ಗ ರಿ ಸ ನಿನ್ನು ನಮ್ಮಿತಿ ನೀವೇ ಗತಿ ನೀರಜ ದಳ ನೇತ್ರ ನಿನ್ನು ನಮ್ಮಿತಿ ನೀವೇ ಗತಿ ನೀರಜ ದಳ ನೇತ್ರ ಹರೇ ರಾಮ ನಿನ್ನು ನಮ್ಮಿತಿ ನೀವೇ ಗತಿ ನೀರಜ ದಳ ನೇತ್ರ ನಿಧ ಮೊಮ್ಮರಿಸ ನಿನ್ನು ನಮ್ಮಿತಿ ನೀವೇ ಗತಿ ನೀರಜ ದಳ ನೇತ್ರ ನಿಧ ಮರಿ
ಮಪ ನಿಧರಿ ನಿಧ ಮರಿ ರೇ ಮಪ ನಿಧರಿ ನಿಧ ಮರಿ ಸ ನಿನ್ನು ನಂಬಿತಿ ನೀವೇ ಗತಿ ನೀರಜ ದಳ್ಳ ನೇತ್ರ ಸ ನಿಧ ಮಪ ನಿ ಸ ನಿಧ ಮರಿ ಮಪ ನಿ ನಿಧ ಮರಿ ರೇ ಮಪ ನಿಧರಿ ನಿಧ ಮರಿ ಮಪ ನಿ ಸ ನಿಧ ಮರಿ ಸ ನಿನ್ನು ನಂಬಿತಿ ನೀವೇ ಗತಿ ನೀರಜ ದಳ್ಳ ನೇತ್ರ ಸರಿ ಮಪನಿ ಸರಿ ಮರಿಜ ನಿಧ ಮಪನಿ ಸರಿ ಮರಿಜನಿ ನಿಜ ನಿಧ ಮಪ ಸ ನಿಧ ಮ ನಿನ್ನು ನಂಬಿತಿ ನೀವೇ ಗತಿ ನೀರಜ ದಳ್ಳ ನೇತ್ರ ನಿನ್ನು ನಂಬಿತಿ ನೀವೇ ಗತಿ ನೀರಜ ದಳ್ಳ ನೇತ್ರ ನಿನ್ನು ನಂಬಿತಿ ನೀವೇ ಗತಿ ನೀರಜ ದಳ್ಳ ನೇತ್ರ ಪಮಗರಿ ಸನಿ ನಿನ್ನು ನಂಬಿತಿ ಮಪ ನಿಧ ಗ ನಿಧ ನಿಧ ಪ ಗ ಮ ಪ ಸ ನಿಧ ಪ ಮ ಗ ಮ ನಿಧ ಪಮ ಗರಿ ಸ ನಿನ್ನು ನಂಬಿತಿ ನೀವೇ ಗನಿ ನೀರಜ ದಳ್ಳ ನೇತ್ರ ಮಪ ಗ ಮ ಗ ಮಧ ಪಮ ಗ ಮ ಗ ಪ ಸ ನಿಧ ಧನಿ ಪ ನಿಧ ನಿ ಪದ ಮಧ ಪದ ಮಪ ಗ ಮ ಪದ ನಿಧ ಪಮ ಗರಿ ಸ ನಿನ್ನು ನಂಬಿತಿ ನೀವೇ ಗನಿ ನೀರಜ ದಳ್ಳ ನೇತ್ರ 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 ಇದು ಅವರು ಈಸಿಯಾಗಿ ಮಾಡಿದ್ರು, ನಾನು ಸ್ವಲ್ಪ ಕಷ್ಟಪಟ್ಟು ಮಾಡ್ತಾ ಇದ್ದೀನಿ. ಸರಿ, ಇದನ್ನು ಇದಕ್ಕೆ ಅಲ್ಲಿ ಸರಿಯಾಗಿ ಅವತ್ತು ಲಾಲ್ಗುಡಿಯವರು ಮೃದಂಗ ನನಗೆ ಯಾರು ಅಂತ ಮರ್ತೇ ಹೋಗಿದೆ. ನನಗೆ ಲಾಲ್ಗುಡಿ ಜಯರಾಮನ ಅಲ್ಲೇ ಸ್ಪಾಟಲ್ಲೇ ಎಲ್ಲ ನೋಡ್ಸಾಕ್ಬಿಟ್ರು. ಅದರ ಇದು ನನಗೆ ಭ್ರಮೆ ಬಂತು. ನಮ್ಮ ತಂದೆಯವ್ರನ್ನ ಒಂದು ಕೇಳಿದೆ, ಅವತ್ತು ನನಗೆ ಇಷ್ಟು ಮಾಡೋಕ್ಕೆ ಬರ್ತಿರಲಿಲ್ಲ, ಏನು ತಾಳ ಹಾಕೋಕ್ಕೆ ಆಗ್ತಾ ಇರಲಿಲ್ಲ. ಇದು ತಕ್ಕ ತಕ್ಕಿಟ್ಟ ತಕ್ಕ ತಕ್ಕಿಟ್ಟ ತಕ್ಕ ತಕ್ಕಟ್ಟ ಹೋಗಬೇಕು. ಆ ಪಲ್ಲವಿ ತ್ರಿಕಾಲ ಅದೇನೆ, ಹಿಂದಕ್ಕೆ ಹೋಗ್ತಾರೆ ಅಷ್ಟೇ ಇದು. ತಾಳ ಹಾಕೋಕ್ಕಾಗ್ತಾ ಇರಲಿಲ್ಲ. ಆಮೇಲೆ ನಮ್ಮ ತಂದೆ ಹೇಳಿದ್ರು ಇದೆಲ್ಲ ಇದೆಲ್ಲ ಅವರು ತುಂಬ ಮಾಡ್ತಾರೆ ಮ್ಯೂಸಿಕ್ ಅಕಾಡೆಮಿನಲ್ಲಿ. ಆಲತ್ತೂರು ಶ್ರೀನಿವಾಸರು ಇದೇ ಖಂಡ ಬೇರೆ ಒಂದು ಕನ್ನಡ ಪಲ್ಲವಿ ಭೈರವಿನಲ್ಲಿ ಹಾಡಿದ್ರು ಅಂತ ನನಗೆ ಚತುಶ್ರು ಜಂಪೆ ಅದನ್ನು ಹಾಡಿ ತೋರಿಸಿದ್ರು. ಚತುಶ್ರು ಜಂಪೆ ಖಂಡನಡೆ ಮೀನಾಕ್ಷಿ ಮಧುರೆ ಮೀನಾಕ್ಷಿ ಮಾತಂಗಿ ಮರಕತಾಂಗಿ ಮೀನಾಕ್ಷಿ ಮಧುರೆ ಮೀನಾಕ್ಷಿ ಮಾತಂಗಿ ಮರಕತಾಂಗಿ ಮೀನಾಕ್ಷಿ ಮಧುರೆ ಮೀನಾಕ್ಷಿ. ಇದರಲ್ಲಿ ನೆರವು ಮಾಡಿ ಅವರು ಸುಮಾರು, ಇದು ನನಗೆ ಗೊತ್ತಿಲ್ಲ, ನಮ್ಮ ತಂದೆ ಹೇಳಿದ್ದು, ಅವರು ಇದನ್ನು ಮೀನಾಕ್ಷಿ ಮಧುರೆ ಮೀನಾಕ್ಷಿ ಮಾತಂಗಿ ಮರಗತಾಂಗಿ ಮೀನಾಕ್ಷಿ ಮಧುರೆ ಮೀನಾಕ್ಷಿ ಮಾತಂಗಿ ಮರಗತಾಂಗಿ ಮೀನಾಕ್ಷಿ ಮಧುರೆ ಮೀನಾಕ್ಷಿ. ಇಲ್ಲಿವರೆಗೂ ಬೆಳೆಸ್ಕೊಂಡು ಬಂದ್ಬಿಟ್ಟಿದ್ದಾರೆ ಪಲ್ಲವಿ. ತಕ್ಷಣ ಅವರಿಗೆ ಮಣಿಯರಿಗೆ ತನಿ ಬಿಟ್ಟಿಲ್ಲ ಅನ್ನೋದು ಜ್ಞಾಪಕ ಬಂದುಬಿಟ್ಟಿದೆ. ಇದು ಮೈ ಮರೆತು ಹಾಡ್ತಾ ಇದ್ದಾರೆ, ಇವ್ರಿಗೆ ತನಿ ಬಿಡಬೇಕು ಅಂತ. ಆವಾಗ ತಕ್ಷಣ ನಿಲ್ಲಿಸ್ಬಿಟ್ಟು ಮಣಿಯರಿಗೆ ನಿಮ್ಮ ತನಿ ಬಿಡಲಿಲ್ವಲ್ಲ, ಅಪಚಾರ ಆಯಿತು, ಇಲ್ಲ ಇದರಲ್ಲೇ ನುಡಿಸ್ತೀನಿ ಅಂದ್ರಂತೆ ಅವರು. ಈ ತಕ್ಕ ತಕ್ಕಿಟ್ಟ ತಕ್ಕ ತಕ್ಕಿಟ್ಟ ತಕ್ಕ ಇದಕ್ಕೆ ಒಂದು ಎರಡು ಆವರ್ತ ಇದರಲ್ಲೇ ವಾಸ್ಟುಡ್ರೆ ಅಂತ ಹೇಳಿ ಅವರು ನುಡಿಸಿದ್ರು ಅಂತ ಇದನ್ನು ನಮ್ಮ ತಂದೆಯವರು ಹೇಳಿದರು. ಐ ವುಡ್ ಲೈಕ್ ಟು ಶೇರ್ ಆಲ್ ದಿಸ್ ವಿತ್ ಯು. ಮುಂದೆ ನಾನು ಕೇಳಿದ್ದ ಒಂದು ಇಂಪಾರ್ಟೆಂಟ್ ಪಲ್ಲವಿ ಅಂದರೆ ಮಿಶ್ರ ನಡೆ. ಇದನ್ನು ಹಾಡಿದವರು ಚೆಂಗಲ್ಪೇಟ್ ರಂಗನಾಥನ್. ಅವರು ಪಲ್ಲವಿಗೋಸ್ಕರ ಅವರು ಅವ್ರ ಲೈಫ್ನೇ ಡೆಡಿಕೇಟ್ ಮಾಡಿಬಿಟ್ಟಿದ್ರು ಅವರು. ಚೆಂಗಲ್ಪೇಟ್ ಆ ಗಾನಕಲಾ ಪರಿಷತ್ ಬೆಂಗಳೂರು ವೆಂಕಟರಾಮ್ ಅವರು ಅವ್ರದ್ದು ಈ ಪಲ್ಲವಿ ಕಾರ್ಯಕ್ರಮನೇ ಒಂದು ಇಡಿಸಿದ್ರು ಅವರು. ಅವತ್ತು ಇದು ಮಿಶ್ರ ನಡೆ, ಶಂಕರಾಭರಣ, ವೆಂಕಟರಮಣ, ಸಂಕಟಹರಣ, ಪಂಕಜನಯನ, ತಿರುಪತಿ ತಿರುಮಲೆ, ಸಪ್ತಗಿರಿ ವಾಸ. ಇವು ಸರಿಯಾಗಿ ಹಾಡದೇ ಇದ್ರೆ ಸಂಕಟವೇ ಇದು. ಬಲ್ಲ ಮಿಶ್ರ ನಡೆ
ಸಮದಿಂದ ಒಂದಕ್ಷರ ವೆಂಕಟ ರಮಣ ಸಂಕಟ ಹರಣ ಪಂಕಜನಯನ ತಿರುಪತಿ ತಿರುಮಲೈ ಸಪ್ತಗಿರಿ ವಾಸ ವೆಂಕಟ ರಮಣ ಸಂಕಟ ಹರಣ ಪಂಕಜನಯನ ತಿರುಪತಿ ತಿರುಮಲೈ ಸಪ್ತಗಿರಿ ವಾಸ ವೆಂಕಟ ರಮಣ ಸಂಕಟ ಹರಣ ಪಂಕಜನಯನ ತಿರುಪತಿ ತಿರುಮಲೈ ಸಪ್ತಗಿರಿ ವಾಸ ಸಂಕಟ ರಮಣ ಸಂಕಟ ಹರಣ ಪಂಕಜನಯನ ತಿರುಪತಿ ತಿರುಮಲೈ ಸಪ್ತಗಿರಿ ವಾಸ ವೆಂಕಟ ರಮಣ ಸಂಕಟ ಹರಣ ಪಂಕಜನಯನ ತಿರುಪತಿ ತಿರುಮಲೈ ಸಪ್ತಗಿರಿ ವಾಸ ವೆಂಕಟ ರಮಣ ಸಂಕಟ ಹರಣ ಪಂಕಜ ನಯ ನ ತಿರುಪತಿ ತಿರುಮಲೈ ಸಪ್ತಗಿರಿ ವಾಸ ವೆಂಕಟ ರಮಣ ಸಂಕಟ ಹರಣ ಪಂಕಜನಯನ ತಿರುಪತಿ ತಿರುಮಲೈ ಸಪ್ತಗಿರಿ ವಾಸ ವೆಂಕಟ ರಮಣ ಸಂಕಟ ಹರಣ ಪಂಕಜನಯನ ತಿರುಪತಿ ತಿರುಮಲೈ ಸಪ್ತಗಿರಿ ವಾಸ ವೆಂಕಟ ರಮಣ ಸಂಕಟ ಹರಣ ಪಂಕಜನಯನ ತಿರುಪತಿ ತಿರುಮಲೈ ಸಪ್ತಗಿರಿ ವಾಸ ವೆಂಕಟ ರಮಣ ಸಂಕಟ ವೆಂಕಟ ರಮಣ ಸಂಕಟ ಹರಣ ಪಂಕಜನಯನ ತಿರುಪತಿ ತಿರು ತಿರುಪತಿ ತಿರುಮಲೈ ಸಪ್ತಗಿರಿ ವಾಸ ವೆಂಕಟ ಅದು ಅವರು ಆಲತ್ತೂರು ಬ್ರದರ್ಸ್ ಅವರ ಶಿಷ್ಯರು. ಅವರು ಇದೇ ಥರ ನಾ ಕಂಠನಾಡಿಯಲ್ಲಿ ತೋರಿಸಿದಾಗೆ ಇದನ್ನು ಪ್ರತಿಲೋಮ ಮಾಡಿದ್ರು. ವೆಂಕಟ ರಮಣ ಸಂಕಟ ಹರಣ ಪಂಕಜನಯನ ತಿರುಪತಿ ತಿರುಮಲೈ ಸಪ್ತಗಿರಿ ವಾಸ ವೆಂಕಟ ರಮಣ ಸಂಕಟ ಹರಣ ಪಂಕಜನಯನ ತಿರುಪತಿ ತಿರುಮಲೈ ಸಪ್ತಗಿರಿ ವಾಸ ವೆಂಕಟ ರಮಣ ಸಂಕಟ ಹರಣ ಪಂಕಜನಯ
ತಿರುಪತಿ ತೇ ರೋಮಲೈ ಸಪ್ತಗಿರಿ ವಾಸಗ ವೆಂಕಟ ರಮಣ ಸಂಕಟ ಹರಣ ಪಜ ನಯ ತಿರುಪ ತೀ ರೋಮಲೆ ಹೋಯ್ತು ವೆಂಕಟ ರಮಣ ಸಂಕಟ ಹರಣ ಪಜ ನಯ ತಿರುಪ ತೀ ತೀರುಮಲೈ ಸಪ್ತಗಿರಿ ಬರ್ತಾ ಇಲ್ಲ. ಇನ್ನೊಂದು ಸತಿ ಟ್ರೈ ಮಾಡ್ತೀನಿ, ಬರ್ದೇ ಇದ್ರೆ ಬೇಡ. ವೆಂಕಟ ರಮಣ ಸಂಕಟ ಹರಣ ಪಜ ನಯ ತಿರುಪ ತೀ ತೀರುಮಲೈ ಸಪ್ತಗಿರಿ ವಾಗ ಸಾಗ ವೆಂಕಟ ರಮಣ ಸಂಕಟ ಹರಣ ಪಂಕಜ ನಯನ ಪಾಮಗರಿ ಗರಿ ಸಾ ರೇ ಸನ್ನೆ ವೆಂಕಟ ರಮಣ ಸಂಕಟ ಹರಣ ಪಂಕಜ ನಯನ ಗಮ ಬದನಿ ಸನ್ನಿ ಸರಿ ಸನ್ನಿ ಸರಿ ಗರಿ ಸನ್ನಿ ದನಿ ಸರಿ ಸನ್ನಿ ದ ಪಮಗ ಪಮಗರಿ ಸನ್ನಿ ವೆಂಕಟ ರಮಣ ಸಂಕಟ ಹರಣ ಪಂಕಜ ನಯನ ಗಮ ಬದನಿ ಸನ್ನಿ ಸರಿ ಸನ್ನಿ ಸರಿ ಗರಿ ಸನ್ನಿ ದನಿ ರಿಸನ್ನಿ ದಮಪ ಮಗರಿ ಸನ್ನಿ ವೆಂಕಟ ರಮಣ ಸಂಕಟ ಹರಣ ಪಂಕಜ ನಯನ ಗಮ ಪ ಮಗರಿ ಗಮ ಗರಿ ಸನ್ನಿ ವೆಂಕಟ ರಮಣ ಸಂಕಟ ಹರಣ ಪಂಕಜ ನಯನ ಸರಿ ನಿರಿಸ ಪದ ಮಾಧಪ ಮಗರಿ ಸನ್ನಿ ವೆಂಕಟ ರಮಣ ಸಂಕಟ ಹರಣ ಪಂಕಜ ನಯನ ಗಮ ಪದ ಮಪ ಗಮ ರೇ ಗಮ ಪ ಗಮ ರೇ ಗ ಸರಿ ಗಮ ಗರಿ ಸರಿ ವೆಂಕಟ ರಮಣ ಸಂಕಟ ಹರಣ ಪಂಕಜ ನಯನ ಸರಿ ಗಮ ಗರಿ ಸರಿ ಸ ನಿಧ ಪದ ಪ ಮಗರಿ ಗರಿ ಸರಿ ವೆಂಕಟ ರಮಣ ಸಂಕಟ ಹರಣ ಪಂಕಜ ನಯನ ಸನಿ ಸಧನಿ ಸ ಪದ ನಿ ಸ ಮಪದ ನಿ ಸ ಗರಿ ಸ ನಿಧ ಪಮಗರಿ ಸನ್ನಿ ವೆಂಕಟ ರಮಣ ಸಂಕಟ ಹರಣ ಪಂಕಜ ನಯನ ಪಾಪದ ಪ ಮಪದ ಪ ಪಮಗರಿ ಗಮದ ಪಮಗರಿ ಸನಿ ಸರಿ ಗಮ ಪದ ನಿ ಸರಿ ಗಮ ಗರಿ ಸ ನಿಧ ಪ ಮಪದ ನಿ ಸ ಗರಿ ಸ ಗರಿ ಸ ನಿಧ ರೇ ಸ ರೇ ಸ ನಿಧ ಪ ಮಗ ಮಗರಿ ಸನ್ನಿ ವೆಂಕಟ ರಮಣ ಸಂಕಟ ಹರಣ ಪಂಕಜ ನಯನ ಪಂಕಜ ನಯನ ಪಂಕಜ ನಯನ ಇದು ಕಷ್ಟ, ಅದನ್ನು ಸುಲಭವಾಗಿ ಮಾಡೋರಿದ್ದಾರೆ, ಪಲ್ಲವಿಗೋಸ್ಕರ ಮಾಡೋರಿದ್ದಾರೆ. ನಾನು
ಇದು ನನ್ನ ಜ್ಞಾನಾರ್ಜನೆಗೆ ಮಾಡಿಕೊಂಡಿದ್ದರಿಂದ ಇದನ್ನು ಸುಮಾರು ಒಂದು ಸುದಿ ಏನೋ ಕೆಲಸ ಕೊಟ್ಬಿಡ್ತಾರೆ ಇದನ್ನು ಮಾಡಿ ಅಂತ, ಅವ್ರು ಕರೆದಾಗ ಸಂತೋಷವಾಗುತ್ತೆ ಕರೆದಿದಾರಲ್ಲ ಅಂತ. ಮಾಡೋದು ಬಹಳ ಕಷ್ಟ. ಇದು ಒಂದು 3-4 ದಿವಸದಿಂದ ನನಗೆ ಊಟ ಸ್ನಾನ ಯಾವಾಗಲೂ ಇದೇ ಕೆಲಸ ಆಗೋಗಿತ್ತು. ಈ ಶ್ರಮ ಕೊಟ್ಟಿದ್ದಕ್ಕೆ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಆಮೇಲೆ ಇನ್ನೊಂದು ಇದು ಸಂಕೀರ್ಣ ನಡೆ, ಇದನ್ನು ನಾನು ನೇರ ಕೇಳಿಲ್ಲ, ಇದನ್ನು ಯೂಟ್ಯೂಬಲ್ಲಿ ಇದೆ. ಇದು ಮಾಲತೂರು ಬ್ರದರ್ಸು ಲಾಲ್ಗುಡಿ ಪಾಲ್ಘಾಟ್ ಮಣಿಯರವರು ಇದನ್ನು ಸಂಕೀರ್ಣ ನಡೆ ಆದಿತಾಳ ಷಣ್ಮುಖ ಪ್ರಿಯದಲ್ಲಿ ಹಾಡಿದ್ದಾರೆ. ಏನು ವಿಶೇಷ ಅಂದರೆ ಅವರು ಈ ಪಲ್ಲವಿನ ಅವರುಗಳು ತಿಂಗಳಾನ್ಗಟ್ಟಲೆ ಅಭ್ಯಾಸ ಮಾಡೋರಂತೆ. ಆಮೇಲೆ ಅದನ್ನು ಸ್ಟೇಜಲ್ಲಿ ಪ್ರಸ್ತುತಪಡಿಸಿದಾಗ ಲಾಲ್ಗುಡಿ ಮತ್ತು ಜಯರಾಮನ್ನವರು ಪಾಲ್ಘಾಟ್ ಮಣಿಯರು ಆನ್ ದಿ ಸ್ಪಾಟ್ ನುಡಿಸೋರಂತೆ ಅದನ್ನು. ಇದು ಅವರ ವಿಶೇಷ. ಇಂಥ ಮಹಾನುಭಾವರುಗಳಿಗೆಲ್ಲ ನಾವು ಇವತ್ತು ಟ್ರಿಬ್ಯೂಟ್ ಕೊಡಬೇಕಷ್ಟೇ. ಪಲ್ಲವಿ, ಚೇತೇಶ್ವರ ತ್ರಿಪುಟ, ಸಂಕೀರ್ಣ ನಡೆ, ಸಮದಿಂದ 3 ಅಕ್ಷರ ಬಿಟ್ಟು. ಕದಿರ್ವಡಿ ವೆಲ್ಲವೂ ನದಿ ಪಾದವು ತೋಣೆಯೇ ಓರಗರ್ ಮೂಗನೆ ದೇವಗದಿ ದೇವನೈ ಕದಿರ್ವಡಿ ವೆಲ್ಲವೂ ನದಿ ಪಾದವು ತೂಣೆಯೇ ಓರಗರ್ ಮೂಗನೆ ದೇವಗದಿ ದೇವನೈ ಕದಿರ್ವಡಿ ವೆಲ್ಲವೂ ಪಾದವು ತೋಣೆಯೇ ಕದಿರ್ವಡಿ ವೆಲ್ಲವೂ ನದಿ ಪಾದವು ತೋಣೆಯೇ ಓರಾರು ಮುಗನೇ ದೇವಾದಿ ದೇವನೇ ಕದಿರ್ವಡಿ ವೆಲ್ಲವೂ ನದಿ ಪಾದವು ತೋಣೆಯೇ ಓರಾರು ಮುಗನೇ ದೇವಾದಿ ದೇವನೇ ಕದಿರ್ವಡಿ ವೆಲ್ಲವೂ ನದಿ ಪಾದವು ತೋಣೆಯೇ ಓರಾರು ಮುಗನೇ ದೇವಾದಿ ದೇವನೇ ಕದಿರ್ವಡಿ ವೆಲ್ಲವೂ ನದಿ ಕದಿರ್ವಡಿ ವೆಲ್ಲವೂ ನದಿ ಪಾದವು ತೋಣೆಯೇ ಓರಾರು ಮೂಗನೇ ಓರಾರು ಮೂಗನೇ ದೇವಾ
ಕದ್ದಿ ದೇವನ ಕದ್ದಿರ್ವಡಿ ವೇಲವು ನದಿ ಪಾದೌ ತೂಗುಣೇ. ಹಾಡಿ ಅಭ್ಯಾಸ ಎಲ್ಲ ಗಾಣಗಟ್ಲು ಒಣಗ್ತಾ ಇದೆ. ಇದನ್ನು ತಿರ್ಗಾ ಕಂಠನಡೆಯಲ್ಲಿ ಮಿಷನಡೆಯಲ್ಲಿ ಮಾಡಿದಾಗೆ ಕದ್ದಿರುವ ಡಿವೆಲವು ನದೆ ಪಾದವು ತೋಣೆಯೇ ಓರಾರು ಮುಖನೆ ದೇವಾದಿ ದೇವನ ಕದ್ದಿರುವ ಡಿವೆಲವು ನದೆ ಪಾದವು ತೋಣೆಯೇ ಓರಾರು ಮುಖನೆ ದೇವಾದಿ ದೇವನ ಕದಿರ್ವಡಿಯೇ ವೆಲ್ಲವೂ ನದೇ ಪಾದಂ ಕದಿರ್ವಡಿ ವೆಲ್ಲವೂ ನದೇ ಪಾದಂ ತುಣೆಯೇ ಓರಾರು ಮುಗನೇ ದೇವಾದಿ ದೇವನ ಕ ದೇರ್ವಡಿ ವೇಲ ಆಹಾ ತಕ್ಕೆ ಟಕ ದೇರ್ವಡಿ ವೇಲ್ಲವು ನದೇ ಪಾದವು ತೋಣೆ ಏ ಓ ರಗ ಋಮೋಗನೆ ದೇವಗದಿ ದೇವನ ಕದಿರ್ವಡಿ ವೆಲವು ನದೆ ಪಾದವು ತೋಣೆಯೇ ಓರಾರು ಮುಗನೆ ದೇವಾದಿ ದೇವನ ಕದಿ ವೇಲ ಓ ನದೇ ಪಾದವು ತೋಣೆ ಏ ಓ ರಾಗರಿ ಮೋಗನೆ ದೇ ವಾಗದಿಯೆ ದೇವ ನೈ ಕದಿರ್ವಡಿ ವೆಲವು ನದೆ ಪಾದವು ತೋಣೆಯೇ ಗರಿದನಿದನಿ ಪ್ರಿದನಿದ ಪದ ದಪಮ ಗಮ ಕದಿರ್ವಡಿ ವೆಲವು ನದೆ ಪಾದವು ತೋಣೆ ಸರಿ ಗರಿ ಧನಿ ದಪಮ ಪದನಿ ಸರಿ ಗಜ ಪದನಿ ಪ ಸರಿ ಗಜ ರೇ ಗಮ ಕದಿರ್ವಡಿ ವೆಲವು ನದೆ ಪಾದವು ತೋಣೆ ಸರ್ಬ್ರಿಂಗನಿ ಸನಿ ಧನಿ ಸರ್ಬ್ರಿ ಧನಿ ದಪ ಸನಿ ಸನಿ ದಪಮ ರೇ ಗಮ ಕದಿರ್ವಡಿ ವೆಲವು ನದೆ ಪಾದವು ತೋಣೆ ಮಪದ ನಿ ಸರಿ ಗರಿ ಗನಿ ಸನಿ ಧರಿ ಸರಿ ಧನಿ ದಪ ಸನ್ನಿ ಸನಿ ದಪಮ ಕದಿರ್ವಡಿ ವೆಲವು ನದೆ ಪಾದವು ತೋಣೆ ಪಾಪ ನಿಧ ನಿಧಪ ಮಾ ಪ ಸ ನಿಧಪ ಮಾ ಪರಿ ಸ ನಿಧಪ ಮಾ ಗರಿ ಸ ರೇ ಗಮ ಪ ನಿಧ ಪಮ ಪದ ನಿಧ ರಿ ಸ ನಿರಿ ಸ ನಿಧಪ ಮ ಗಮ ಪದ ನಿಧಪ ಮ ಗರಿ ಗಮ ಪ ಗರಿ ಸ ನಿ ಸ ಪ್ರಿ ಸ ನಿಧ ನಿ ಸ ನಿಧ ಪದ ನಿಧ ಪಮ ಪ ತಪ ಮ ಗಮ ರೇ ಗಮ ಪ ಪದ ನಿ ಸ ರಿ ಗ ನಿ ಸ ನಿಧ ಪಮ ಗಮ ಪ ಗರಿ ಸ ನಿಧ ರಿ ಸ ನಿಧ ಪ ಸ ನಿಧ ಪಮ ಪ ನಿಧ ಪದ ಸ ನಿಧ ನಿ ಸ
ಗರಿ ಸರಿ ಸನಿ ಸನಿ ಧನಿ ದ ಪದ ನಿ ಸ ಕರ್ಣಿ ಸ ರಿ ಸನ್ನಿ ಸನ್ನಿ ದ ಗರ್ಣಿ ಕರಿ ಧನಿ ಧ ರಿ ಸ ರಿ ಧನಿ ದ ಪ ಸನ್ನಿ ಸನಿ ದ ವ ಮ ಗ ಮ ಪ ಮ ಪ ದ ಪದ ನಿ ಗ ಮ ಗ ಮ ಪ ದ ಪ ಮ ಪ ಮ ಪ ದ ನಿ ದ ಪ ದ ಪದ ನಿ ಧ ರಿ ಗರ್ಣಿ ಸ ರಿ ಸನ್ನಿ ಸನ್ನಿ ದ ಗರ್ಣಿ ಕರಿ ಸನಿ ಧ ರಿ ಸ ಪ್ರಿ ಸನಿ ದ ಪ ಸನ್ನಿ ಸನಿ ದ ವ ಮ ಕ ದಿರ್ ವಡಿ ವೇಲ ಉನ್ನದೆ ಪಾದಂ ತೋಣೆಯೇ 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 ತೋಣೆಯೇ. ಇದಾದಮೇಲೆ ಮಾಡ್ರನ್ ಟೈಮ್ಗೆ ಬಂದಾಗ ನಾನು ಆಶ್ಚರ್ಯಪಟ್ಟಿದ್ದು, ತುಂಬ ತಿಳ್ಕೊಂಡಿದ್ದು ಟಿ ಆರ್ ಸುಬ್ರಹ್ಮಣ್ಯಂ ಅವರು. ಅವರು ಬಹಳ ಟ್ರಿಕ್ಕಿ, ಬಹಳ ಕ್ಲೆವರಾಗಿ ಹಾಡೋರು. ಅವರು ಒಂದು ಶಂಕರಾಭರಣ ಆದಿತಾಳ, ಒಂದು ಅಕ್ಷರ ಹಿಂದೆ ಆ ಪಲ್ಲವಿ ಒಳಗಡೆ ಒಂದನೇ ಕಾಲ, ಎರಡನೇ ಕಾಲ, ಮೂರನೇ ಕಾಲ ಫಸ್ಟ್ ಹಾಫಲ್ಲಿ ತೋರಿಸಿದ್ದಾರೆ. ಇದು ನಾನು ಇದು ಆಶ್ಚರ್ಯಪಟ್ಟ ವಿಷಯಗಳಿವೆಲ್ಲ. ನಾವು ಪಲ್ವಿಲ್ ಕಲ್ತಿದ್ದು ಮುಗೀತೇನೋ ಅಂದ್ಕೊಂಡ ಕಾಲಕ್ಕೆ ಟಿ ಆರ್ ಎಸ್ ಸೀನಲ್ಲಿ ಬಂದರು ಅವರು. ಅವ್ರು ಬಂದು ಇದನ್ನು ತೋರಿಸಿದಾಗ ಇನ್ನು ಎಷ್ಟಿದೆಯಪ್ಪ ಇದು ಮುಗಿ, ಇದು ಎಲ್ಲಿ ಮುಗಿಯೋದು ಅನ್ನಿಸ್ತು. ಅದು ಆಮೇಲೆ ಸುಸ್ತಾಯಿತು, ನಿಲ್ಲಿಸಿದೆ. ಆಫ್ಟರ್ ಟಿ ಆರ್ ಎಸ್ ನಾನು ಕಲಿಯೋಕ್ಕೆ ಹೋಗಿಲ್ಲ, ಕೇಳಿ ಸಂತೋಷ ಪಡ್ತೀನಿ ಅಷ್ಟೇ. ದಶರ ತನಯು ನಿ ಮರವ ಕಮನ ಸ ದಶರಥ ತನಯು ನಿ ಮರವ ಕಮನ ಸ ದಿನಮು ಕ್ಷಣಮು ದಶರಥ ತನಯು ನಿ ಮರವ ಕಮನ ಸ ದಿನಮು ಕ್ಷಣಮು ದಶರಥ ತನಯು ನಿ ಮರವ ಕಮನ ಸ. ಇದರಲ್ಲಿ ಏನು ಮಾಡೋರು, ನೆರವಲ್ ಮಾಡ್ಬೇಕಾದ್ರೆ ಈ ಒಂದನೇ ಕಾಲ ಎರಡನೇ ಕಾಲ ಎಲ್ಲ ಬದಲಾಯಿಸ್ತಾ ಸ್ವಾಪ್ ಮಾಡೋರು. ದಶರಥಿ ತನಯೋ ನಿ ಮರವ ಕಮನ ಸ ಹೀಗೆ ವಿನ್ಯಾಸ ಮಾಡೋರು ಅವರು. ಇದು ಮೂರು ಕಾಲ ದಶರಥ ತನಯೋ ನಿ ಮರವ ಕಮನ ಸ ದಿನಮು ಕ್ಷಣಮು ದ ಶರ ತನಯೋ ನಿ ಮರವ ಕಮನ ಸ. ದಿನಮು ಗುಣಮು ದಶರಥ ಕ್ಷಣಯೋ ನಿ ಮರವ ಕಮನ ಸ ದಿನಮು ಕ್ಷಣಮು ದಶರಥ ತನಯೋ ನಿ ಮರವ ಕಮನ ಸ ದಿನಮು ಗುಣಮು ದಶರಥ ತನಯೋ ನಿ ಮರವ ಕಮನ ಸ ದಿನಮು ಕ್ಷಣಮು ದಶರಥ ತನಯೋ ನಿ ಮರವ ಕಮನ ಸ ದಿನಮು ಕ್ಷಣಮು ದಶರಥ ತನಯೋ ನಿ ಮರವ ಕಮನ ಸ ದಿನಮು ಕ್ಷಣಮು ದಶರಥ ತನಯೋ ನಿ ಮರವ ಕಮನ ಸ. ಇದು ಆಮೇಲೆ ಅವ್ರದ್ದೇ ಇನ್ನೊಂದು ಮಧ್ಯಮಾವತಿಯಲ್ಲಿ ಹಾಡೋರು. ಅದು ಏನಪ್ಪ ಅಂದರೆ ನಾನು ಅಲ್ಲಿವರೆಗೂ ಮಧ್ಯಮಾವತಿನಲ್ಲಿ ಎರಡು ಕಡೆ ಒಂದು ಕಾನ್ಸೆಪ್ಟೇ ನನಗೆ ಗೊತ್ತಿಲ್ಲ, ಆ ವಿಷಯನೇ ಗೊತ್ತಿಲ್ಲ. ಎರಡು ಕಡೆ ಮಾಡ್ಬೋದು ಮಧ್ಯಮಾವತಿ. ನಾವೇನು ಬಿರಾನ ಬರೋ ಇದೆ, ರಾಮ ನೀವು ಆಡಿಕೊಂಡು, ಆಮೇಲೆ ಶಂಕರಿ ಶಂಕರು, ಇದನ್ನೆಲ್ಲ ಸುಮ್ಮನೆ ಕೀರ್ತನೆಗಳು ಕೇಳಿದ್ವಿ. ಎರಡು ಕಡೆಯಲ್ಲಿ ಒಂದು ಪಲ್ವಿ ಕಂಪೋಸ್ ಮಾಡ್ಬೋದು ಅಂತ ನನಗೆ ಐಡಿಯಾನೂ ಇರಲಿಲ್ಲ. ಅದು ವಿಸ್ಮಯ ಆಯಿತು. ಅದನ್ನು ಒಂದು ಹಾಡಿ, ಇದು ಕೊನೆಯದು, ಇದಕ್ಕೆ ಮೇಲೆ ಸುಸ್ತಾಗತ್ತೆ, ಮಾಡೋಕ್ಕಾಗಲ್ಲ. ಮಧ್ಯಮಾವತಿ ಪಾಲಿ ಹಿಂಚುಕ ಮಕ್ಷಿಪ ವನಿ ಸತ ಪದ ಮೇ ಗತಿ ಪಾ
ಲೇಂಚುಕ ಮಕ್ಷಿಪನ್ನಿ ಸದ ಪದ ಮೇ ಗತಿ ಪೇಂಚುಕ ಮಕ್ಷಿಪ ಸದ. ಇದರಲ್ಲಿ ಏನಪ್ಪ ಅಂದರೆ ಇನ್ನೊಂದು ನನಗೆ ಅವತ್ತು ತಿಳ್ಕೊಂಡಿದ್ದು, ಚತುಶ್ರ ಈ ಚತುಶ್ರ ನಡೆ ಪಲ್ವಿಗಳನ್ನ ಹೇಗೆ ತಿಶ್ರ ಮಾಡ್ತೀವೋ, ಈ ತಿಶ್ರದ ಪಲ್ವಿ ತಿಶ್ರ ನಡೆಯ ಪಲ್ವಿನ ಅವ್ರು ಚತುಶ್ರ ಮಾಡಿದ್ರು. ನನಗೆ ಗೊತ್ತೇ ಆಗಲಿಲ್ಲ ಅದು ಏನು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಆಮೇಲೆ ಪಕ್ಕದಲ್ಲಿ ನಮ್ಮ ಆರ್ಯ ರಾಜಗೋಪಾಲ್ ಇವತ್ತು ಅವರಿಲ್ಲ, ಅವರು ಅವ್ರನ್ನ ಕೇಳಿದೆ ಅದು ಎಲ್ಲ ಅದು ಚತುಶ್ರ ಅಂದರು. ಪಾಗಲಿ ಎಂಚು ಕಗ ಮಾಕ್ಷಿ ಪಗವನ್ನಿ ಸದ ಪದ ಮೇ ಗತಿ ಪಾಗಲಿ ಎಂಚು ಕಗ ಮಾಕ್ಷಿ ಪಗವನ್ನಿ ಸದ ಪದ ಮೇ ಗತಿ ಪಾಗಲಿ ಎಂಚು ಕಗ ಮಾಕ್ಷಿ ಪಗವನ್ನಿ ಸದ ಪದ ಮೇ ಗತಿ ಪಾಗಲೆಂಚು ಕಗಮಾಕ್ಷಿ ಪಗವನ್ನಿ ಸದ ಪದ ಮೇ ಗತಿ ಪಾಗಲೆಂಚು ಕಗಮಾಕ್ಷಿ ಪಗವನ್ನಿ ಸದ ಪದ ಮೇ ಗತಿ ಪಾಗಲೆಂಚು ಕಗಮಾಕ್ಷಿ ಪಗವನ್ನಿ ಸದ ಪದ ಮೇ ಗತಿ ಪಾಗ. ಇದು ಅವ್ರು ಮಾಡಿದ್ದದು, ಈ ಚತುಶ್ರ ಮಾಡಿದ್ದು ಅವತ್ತು ನಾನು ತಿಳ್ಕೊಂಡೆ. ಇದು ನನ್ನ ಜ್ಞಾನಾರ್ಜನೆಯ ಸಂಪಾದನೆಗಾಗಿ ನಾನು ಕೇಳಿ ಈ ಮಹನೀಯರನ್ನೆಲ್ಲ ಕೇಳಿ ತಿಳ್ಕೊಂಡಿದ್ದಕ್ಕೆ ಅವರುಗಳಿಗೆಲ್ಲ ನಾವು ಎಷ್ಟು ಆಭಾರಿಯಾಗಿದ್ದರೂ ಸಾಲದು. ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕೆ ಸುಸ್ವರಾಲಯದ ವಿದ್ವಾನ್ ಸುಧೀಂದ್ರ ಅವರಿಗೆ ನನ್ನ ಅನಂತಾನಂತ ಧನ್ಯವಾದಗಳು. ಶ್ರೀಮೃಷ್ಣ ಮುರಾಜಾರಾವ್ ಕೂತಿದ್ದಾರೆ, ಅವರು ಇದರಲ್ಲಿ ಅವರು ನಂತರನೇ ಹಳಬರು, ಅವರು ಎಷ್ಟೋ ಬೇಕಾದಷ್ಟು ಇದನ್ನು ಕೇಳಿರ್ಬೋದು. ಇಲ್ಲಿ ವೆಂಕಟರಾಮು ಶಿವು ಇವರೆಲ್ಲ ಇದ್ದಾರೆ, ಕಲಾವತಿ ನಳಿನ ಇವರೆಲ್ಲ ಕೇಳಿರೋರು ಇದನ್ನೆಲ್ಲ ಕೇಳಿರ್ಬೋದು. ಮೊದಲೇ ಹೇಳಿದಂಗೆ ದಿಸ್ ಇಸ್ ನಾಟ್ ದಿ ಫೈನಲ್ ವರ್ಡ್ ಆನ್ ಪಲ್ಲವೀಸ್ ಅಷ್ಟೇ.